ನ್ಯೂಸ್ವರೆಗೆ ಸ್ವಾಗತ ಎರಡರೇ ಎರಡು ಪಾಯಿಂಟ್ಗಳಿವೆ ಇದು ಅನ್ಪಾರ್ಲಿಮೆಂಟ್ರಿ ಅನ್ನೋಕ್ಕೂ ಆಗಲ್ಲ ಯಾಕಂತಂದ್ರೆ ಇದು ವಿಧಾನಸಭೆ ಲೋಕಸಭೆಯಲ್ಲಿ ಆಗಿದ್ದಲ್ಲ ಇದು ಸಾರ್ವಜನಿಕವಾಗಿ ಸಾರ್ವಜನಿಕಲ್ ಅಂತಂದರೆ ಬಹುತೇಕ ನಮ್ಮ ಮಾತುಗಳನ್ನ ನಾವೇ ಕಡಿವಾಣ ಹಾಕ್ಬೇಕಾಗುತ್ತೆ ಸ್ವಯಂ ನಿಯಂತ್ರಣ ಅನ್ನುವಂಥದ್ದು ಸಾಮಾನ್ಯವಾಗಿ ಸಾರ್ವಜನಿಕ ವೇದಿ ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಯಾವ ಪದ ಬಳಕೆ ಮಾಡಬೇಕು ಬಳಕೆ ಮಾಡಬಾರ್ದು ಆ ಮಾತಾಡಿದ್ರೆ ಏನಾಗುತ್ತೆ ಆ ವ್ಯಾಸದಲ್ಲಿ ಹೇಳಿದ್ದಾರೆ ಅಂತ ಹೇಳ್ಕೊಂಬಿಡ್ಬೋದು ಅದು ಎರಡು ಪದಗಳಿದೆ ಐದು ಹೆಸರಲ್ಲಿ ಜಾತಿ ನಾಟಕ ಮಾಡ್ತಾ ಇದೆಯಾ ಅನ್ನೋಂಥದ್ದು ಒಂದು ಪದ ಮತ್ತೊಂದು ಕಡೆ ಈ ರಾಜ್ಯ ಜನ ನಿನ್ನ ಅಲ್ಲಿಗೆ ಕಿತ್ಕೋತಾರೆ ಈ ರೀತಿ ಮಾತಾಡಿದಾರೆ ಅನ್ನೋಂಥದ್ದು ಮತ್ತು ಸಿದ್ದರಾಮಯ್ಯ ಮಾತಾಡಿದ್ದು ಕಾಂಗ್ರೆಸ್ ಸಮಾವೇಶದಲ್ಲಿ ಈ ಮೂರು ಅಂಶಗಳು ನೋಡ್ತಾ ಇದ್ರೆ ಈಗ ನಾನು ನೋಡಿದೆ ಅವ್ರದ್ದೆಲ್ಲ ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮಾತಾಡಿದ್ದೇನು ಈಶ್ವರಪ್ಪನವರು ಮತ್ತು ಯಡಿಯೂರಪ್ಪನವರು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅವರು ಅತ್ಯಂತ ಭ್ರಷ್ಟ್ರಾಗಿ ಲುಟಿ ಹೊಡೆದಿದ್ದಾರೆ ಅಂತ ಮೈಸೂರಲ್ಲಿ ನೀವೇ ಕಡದ ಕಟ್ಟೆ ಹಾಕಿದೀವಿ ಪ್ರಶ್ನೆ ಸಿಂಪಲ್ ಆಗಿದೆ ನಾನು ಸಾವಿರಾರು ಕೋಟಿ ರೂಪಾಯಿ ತಂದು ಶಿವಮೊಗ್ಗ ಅಭಿವೃದ್ಧಿ ಆಗಿದೆ ನಮ್ಮಿಂದ ಈಶ್ವರಪ್ಪ ಯಡಿಯೂರಪ್ಪ ಮಾಡಿರೋದು ನಿಮ್ಗೆ ಏನ್ ಗೊತ್ತು ಏಳು ಬಜೆಟ್ ಮಾಡಿದ ತಕ್ಷಣ ಮೈಸೂರು ಅಭಿವೃದ್ಧಿ ಆಗಿದೆ ಮೈಸೂರಲ್ಲಿ ಏನಾಗಿದೆ ಅಂತ ಪ್ರಶ್ನೆ ಮಾಡಿದ್ರು ನೋಡಿ ಇದು ನಿನ್ನೆ ಸಿದ್ದರಾಮಯ್ಯವರು ಮಾತನಾಡಿದ್ದು ರಾಜಕೀಯ ವ್ಯವಹಾರ ಭಾಷೆ ಚುನಾವಣಾ ಭಾಷೆ ಚುನಾವಣಾ ಭಾಷೆ ಅಂತ ನಾನು ಹೇಳೋದಿಲ್ಲ ರಾಜಕೀಯ ವ್ಯವಹಾರ ಭಾಷೆ ಅಲ್ಲಿ ಏನಾಗಿದೆ ಅಲ್ಲಿ ಒಂದು ಮನವಿ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಏನಂತ ಶಿವಮೊಗ್ಗ ಅಭಿವೃದ್ಧಿ ಆಗಲಿಲ್ಲ ನೀವು ಒಂದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡಿ ಶಿವಮೊಗ್ಗ ಜಿಲ್ಲೆಗೆ ಕೊಡಿ ಅಂತ ಹೇಳಿ ಬಟ್ ಜನ ಹೇಳ್ತಾರಪ್ಪ ಶಿವಮೊಗ್ಗ ಒಂದು ಒಂದು ನಿಮಿಷ ಒಂದು ನಿಮಿಷ ಕಾರ್ಯಕರ್ತರು ಹೇಳಿದಕ್ಕೆ ಉತ್ತರ ಕೊಟ್ಟಿದ್ದಾರೆ ಹೌದಪ್ಪ ಅಭಿವೃದ್ಧಿ ಆಗಿಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅವರಿಬ್ಬರು ಸೇರಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ರಾಜಕೀಯವಾಗಿ ವ್ಯಾವಹಾರಿಕ ಭಾಷೆಯಲ್ಲಿ ಮಾತನಾಡಿದ್ದಾರೆ ಅವರೇನು ಅಸಂಬದ್ಧವಾಗಿ ಒಂದು ಲಘು ಲಘುವಾಗಿ ಮಾತಾಡಿಲ್ಲ ಇವರು ಈಗ ಒಂದು ಸಾರಾ ಸಕಟ ಲೂಟಿ ಮಾಡಿದಾರಂತ ಅರ್ಥ ಏನು ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಮಲ್ಕಾಪುರ ಅವ್ರೆ ಮಲ್ಕಾಪುರವರೇ ಸರ್ ನಾನ್ ಹೇಳುದು ನೀವ್ ಬೇರೆ ಒಬ್ಬ ಮುಖ್ಯಮಂತ್ರಿ ಹೇಳುದು ಬೇರೆ ಆಗತ್ತೆ ಸರ್ ರಾಯರೆಡ್ಡಿ ಅವರೇ ನೀವು ಆಡ್ಲಿಕ್ಕೆ ಲೂಟಿ ಆಗಿದ್ರೆ ಯಾಕೆ ತನಿಖೆ ಮಾಡಿಸಿ ಈಗ ನೀವು ಸರ್ಕಾರದಲ್ಲಿ ಇದ್ರಪ್ಪ ಎಲ್ಲಿ ಲೂಟಿ ಆಗಿದೆ ತನಿಖೆ ಮಾಡಿ ನಾನು ಅದನ್ನು ಖಂಡಿತವಾಗಿ ಹೋಗ್ತೇನೆ ಮಾನ್ಯ ಮುಖ್ಯಮಂತ್ರಿಗಳು ತನಿಖೆ ಮಾಡೋದಾದ್ರು ತನಿಖೆ ಮಾಡೋದು ಸೂಕ್ತ ಅಂತ ನಾನು ಹೇಳ್ತೇನೆ ಅದು ಒಂದು ಇನ್ನು ಎರಡನೇದು ಇಲ್ಲಿ ಭಾಷೆ ಬಗ್ಗೆ ನಾನು ಮಾತಾಡ್ತೇನೆ ನೋಡಿ ಅದು ವ್ಯಾವಹಾರಿಕ ಭಾಷೆ ಇದರಲ್ಲಿ ಯಾವುದೇ ಕೆಟ್ಟ ಕೆಟ್ಟ ಅದರಲ್ಲಿ ಅಸಮಾಧಾನ ಪದ ಪ್ರಶ್ನೆ ಇಲ್ಲ ಮತ್ತು ಅಸಂಬದ್ಧವಾಗಿ ಮಾತನಾಡಿಲ್ಲ ಏಕವಚನದಲ್ಲಿ ಮಾತಾಡಿಲ್ಲ ಇವರೇನು ಬಳಸಿದ್ದಾರೆ ಲೇ ಅಂತ ಮಾತಾಡೋದು ನೀನು ಇಳಿಸ್ಬಿಡ್ತೇನೆ ಯಾರು ಯಡಿಯೂರಪ್ಪನವ್ರು ಇಳಿಸ್ಲಿಕ್ಕೆ ಈ ರಾಜ್ಯದ ಜನತೆ ಇಳಿಸ್ಬೇಕು ಇವತ್ತು ಯಾರು ಮುಖ್ಯಮಂತ್ರಿನೋ ಇವ್ರನ್ನೋ ಇನ್ನೂ ನಾಲ್ಕು ವರ್ಷ ಎಂಟು ತಿಂಗಳ ಕಾಲ ಏನು ಮಾಡ್ಲಿಕ್ಕೆ ಆಗಲ್ಲ ಕ್ಲಿಯರ್ ಮೆಜಾರಿಟಿ ಇದೆ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಎಮ್ ಎಲ್ ಎಗಳು ರಾಜೀನಾಮೆ ಕೊಟ್ಟು ಹೊರಟೋಗ್ಬೇಕು ಅಷ್ಟೇ ಅದ ಯಡಿಯೂರಪ್ಪ ಮಾಡಿಸಬಹುದು ಅದನ್ನ ಹೆಂಗ್ ಮಾಡ್ತಾರೆ ಮಾಡ್ಲಿಕ್ಕೆ ಸಾಧ್ಯ ನೋಡಿ ಎಡಿರ್ ಅವರು ಕಾಂಗ್ರೆಸ್ ಮಾಡ್ತಾರೆ ಸರ್ ಆಕಾಶ ಆಕಾಶ ಈ ಕೆಲಸ ಬಹಳ ಅವಶ್ಯಕತೆ ಇಲ್ಲ ಆಗಲೇ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ 25 ಜನ ಶಾಸಕರು ಸೈನ್ ಮಾಡಿಕ್ಕೆ ಕೇಳಿದ್ವಿ ಎಲ್ಲ ನೋಡ್ತಾ ಇದ್ದೀವಿ ಮೂರ್ ತಿಂಗಳು ಐದು ದಿನ ಒಳಗಡೆ ಸಮಾವೇಶ ಸಮನ್ವಯ ಸಮಿತಿ ಆಗ್ಬೇಕು ಇವನ್ನೆಲ್ಲ ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಯಾರು ಏನು ಮಾಡ್ಲಕ ಆಗಲ್ಲ ಸಿದರಾಮಯ್ಯನವರು ಯಾರು ಕೇಳ ಗಿಳ್ಸ ಯಸ್ ರೇರಿಡ ಸರಿ ಅದರ ಕಾಂಗ್ರೆಸ್ ಪಕ್ಷ ಯಾರು ಏನು ಮಾಡಕ ಆಗಲ್ಲ ಕಾಂಗ್ರೆಸ್ ನವರು ಎಲ್ಲಾನು ಮಾಡ್ತಾರೆ ಎಡಿರ್ ಎಡಿರ್ ಅಲ್ಲ ಪಾಲಿ ಲ್ಲಿ ಒಂದು ಒಂದು ಭವಿಷ್ಯ ಉಳಿದಿರಬಹುದು ಅಂದ್ರೆ ಒಂದು ವೇಳೆ ಯಡಿಯೂರಪ್ಪನವರಿಗೆ ಇರತಕ್ಕಂಥದ್ದು ಹೆಚ್ಚಿನ ಸ್ಥಾನ ಸಿ ಎಂ ಸ್ಥಾನದಲ್ಲಿ ಉಳಿಸಲ್ಲ ಅದೇ ಗ್ಯಾರಂಟಿಯಿಂದ ನಾನು ಮೂರು ಸ್ಥಾನಕ್ಕೆ ಕಟ್ಟಾಕ್ತಿನಿ ಕಾಂಗ್ರೆಸ್ನ ಸಿಎಂ ಸ್ಥಾನದಿಂದ ಕೆಳಗೆ ನಾನು ಯಡಿಯೂರಪ್ಪನೇ ಅಲ್ಲ ಅಂತ ಹೇಳಿ ಒಂದು ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ ನೋಡಿ ಲಕ್ಷ್ಮಣ ಅವರೇ ಈಗಾಗಲೇ ಏನಾಗಿದೆ ಗೊತ್ತಾ ದಿನೇ ದಿನೇ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಭಾರತೀಯ ಜನತಾ ಪಕ್ಷದ ಪರವಾದಂಥ ವಾತಾವರಣ ಸಮೀಕ್ಷೆಗಳು ಪ್ರಾರಂಭ ಆಗಿದೆ ಆದ್ರೆ ಆ ಇದನ್ನ ಕರ್ನಾಟಕ ರಾಜ್ಯ ಒಂದ್ ನಿಮಿಷ ಅಣ್ಣ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಎರಡು ತಿಂಗಳ ಹಿಂದೆ ಬಂದಂತ ಸಮೀಕ್ಷೆ ಅದ ನಾವು ಮಾಡಿಸಿದ ಸಮೀಕ್ಷೆ ಅಲ್ಲ ಕೇಂದ್ರದ ಬಂದಂತದ ಬಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮೂರರಿಂದ ಆರು ಬರ್ತದೆ ಅಂತ ಹೇಳ್ತಿದ್ರು ಎರಡು ತಿಂಗಳಲ್ಲಿ ಇವತ್ತು ಏನಾಗಿದೆ ಕರ್ನಾಟಕದಲ್ಲಿ ಬಿ ಬಿಜೆಪಿ ಹನ್ನೆರಡು ಬರುತ್ತೆ ಅಂತ ಹೇಳ್ತಿದ್ದಾರೆ ನಾನು ಈಗ ಚಾಲೆಂಜ್ ಹೇಳ್ತಾ ಅದನ್ನಿ ಬರುವ ಚುನಾವಣವರಿಗೆ ಇದನ್ನ ಇಂಪ್ರೂವ್ ಆಗಿ ವಿ ವಿಲ್ ಕ್ರಾಸ್ ಬಿಟ್ವೀನ್ 18 ಟು ಟ್ವೆಂಟಿ ಈ ಈ ಗುಗು ಎಲ್ಲ ಪಕ್ಷ ಅಂದ್ರೆ 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 ಒಂದ್ ಕಮಾರ್ ಒಂದ್ ಕಮಾರ್ ಒಂದ್ ಕಮಾರ್ ಕುಮಾರ್ ಸಾಹೇಬರು ಇದು ಕಾಂಗ್ರೆಸ್ ಕಾಂಗ್ರೆಸ್ ಇನ್ವರಿಗೆ ಸಹನೆ ಆಗ್ತಾ ಇಲ್ಲ ಅಂದ್ರೆ ಹಾಗಾಗಿ ಅಂದ್ರೆ ಯಡಿಯೂರಪ್ಪನವರು ಪ್ರಚೋದನಕಾರಿ ಮಾತನ್ನ ಆಡ್ಲಿ ಅಂತ ಹೇಳಿ ವಿಶೇಷವಾಗಿ ಶಿವಮೊಗ್ಗ ಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತೈದು ಸೀಟ್ ಗೆಲ್ತದಪ್ಪ ಕನ್ಸ್ರಿ ಸಮೀಕ್ಷೆ ಮಲ್ಕಾಪುರ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಎಂಡರ್ಸ್ ಮಾಡ್ತಾ ಇದ್ರಿ ಮೂರು ಸ್ಥಾನ ಗೆಲ್ಲುತ್ತೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸಿಎಂ ಸ್ಥಾನ ಕಳ್ದೆ ಕಳ್ತೀನಿ ನಾನು ಯಾವ ಯಾವ ಸ್ಥಾನಕ್ಕೆ ಹೋಗ್ತಾರೆ ಅಚಲವಾದಂತ ನಂಬಿಕೆ ಇದೆ ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಹಿತೈಸಿ ಮೇಲೆ ಇವತ್ತಿರುವಂತ ಇಡೀ ದೇಶದ ವಾತಾವರಣ ಸಂಪೂರ್ಣ ವಿಶ್ವಾಸ ಇದೆ ಬರುವ ಚುನಾವಣೆಗಳಲ್ಲಿ ಸಂಖ್ಯೆನ ಕರ್ನಾಟಕ ರಾಜ್ಯದಲ್ಲಿ ಸೇರಿಸಿ ನೀವು ಮಾಡಿ ನಾನೇನು ಒಂದು ಮಲ್ಕಾಪುರ ಚುನಾವಣೆ ಹತ್ರ ಬಂದಾಗ ಈ ಒಂದ್ ರೀತಿ ಅಂದ್ರೆ ಸಬ್ಜೆಕ್ಟ್ ಇಲ್ದೇ ಇರೋ ವಿಷಯಗಳು ಯಾಕೆ ಎಷ್ಟ ಪಡ್ಕೊಳ್ತೇ ಅಂತ ಉಪಚುನಾವಣೆ ಬಂದಾಗ ಹಿಂದಿನ ಕೆಲವು ನಾಯಕರುಗಳು ವರ್ಗಾವಣೆ ವಿಚಾರ ಈಗ ಕೂಡ ಹೊರಗಡೆ ಬಂತು ಜಾತಿ ವಿಚಾರ ಬಂತು ಇಲ್ಲೂ ಕೂಡ ಅಹಿಂದ ಜಾತಿ ಅನ್ನೋದು ಪ್ರಸ್ತಾಪ ಆಗ್ತದೆ ಅದೇ ಅದು ಎಲ್ಲ ಒಂದು ಕಡೆ ಚುನಾವಣೆ ಹತ್ತಿರ ಬಂದಾಗೆಲ್ಲ ಈ ರೀತಿಯ ವಿಷಯಗಳು ಭಾಳ ಪ್ರಸ್ತುತವಾಗುತ್ತವೆ ಯಾಕೆ ಹೇಳ್ತಾ ಇರೋದು ಜಾತಿಯನ್ನು ಪ್ರಸ್ತಾಪ ಮಾಡೋದು ಪ್ರಾಯಶಃ ತಪ್ಪದು ಯಾವುದೇ ಒಂದು ಯಡಿಯೂರಪ್ಪನವ್ರು ಇರಬಹುದು ಅಥವಾ ಸಿದ್ದರಾಮಯ್ಯನವ್ರು ಇರಬಹುದು ಯಾರೇ ಆದರೂ ಅಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ರೆ ಅಹಿಂದ ಜಾತಿ ರಾಜಕಾರಣ ಮಾಡ್ತಾ ಇದೆಯಾ ನೀನು ಹೌದು ಅದು ತಪ್ಪದು

ಬೇಕಂತಲೇ ಅಂತ ಹಿಂದ ರಾಜಕಾರಣವನ್ನು ಮಾಡೋದ್ರ ಮೂಲಕ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವ್ರು ಹೇಳಿರೋ ಅದು ಯಾಕೆ ಅಂತ ಅಂತಂದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿ ಒಳಗೆ ಇದು ಲಿಂಗಾಯಿತ ಪ್ರಭುತ್ವದ ರಾಜಕಾರಣ ಆಗಿದೆ ಎನ್ನುವಂಥ ಟೀಕೆ ವ್ಯಾಪಕವಾಗಿ ಕೇಳಿಬರ್ತಾ ಇತ್ತು ಈ ಹಿನ್ನೆಲೆ ಒಳಗೆ ಆಗಬಹುದು ಅಥವಾ ಸಿದ್ದರಾಮಯ್ಯ ಅವರಾಗ್ಬೋದು ಬೇರೆ ಯಾರೇ ಆಗಬಹುದು ಜಾತಿ ಯಾ ಬೇರೆ ಯಾರೇ ಆಗಬಹುದು ಜಾತಿ ರಾಜಕಾರಣವನ್ನು ಪ್ರಸ್ತಾಪ ಮಾಡೋದ್ರ ಬದಲು ಅಭಿವೃದ್ಧಿಪರ ಚಟುವಟಿಕೆಗಳ ಬಗ್ಗೆ ನಮ್ಮ ಸರ್ಕಾರ ಏನು ಮಾಡಿದೆ ಈ ಸರ್ಕಾರ ಮ ಏನು ಮಾಡಿದೆ ಅಂತ ಹೇಳೋದೇ ಮುಖ್ಯ ಆಗುತ್ತೆ ಹೊರತು ಜಾತಿಯನ್ನು ಪ್ರಸ್ತಾಪ ಮಾಡಿರೋದು ತಪ್ಪು ಚುನಾವಣೆ ಹತ್ರ ಹತ್ತಿರ ಬಂದಾಗೆ ಇವರು ಎರಡು ಧರ್ಮಗಳ ನಡುವೆಯೇ ಈ ರೀತಿ ಧರ್ಮಗಳನ್ನು ಪರಸ್ಪರ ಎತ್ತಿ ಕಟ್ಟುವಂತಹ ಕೆಲಸವನ್ನು ಮಾಡಬಹುದು ಅದರಿಂದ ಯಡಿಯೂರಪ್ಪನವರು ಅಹಿಂದ ರಾಜಕಾರಣ ಮತ್ತು ಜಾತಿ ರಾಜಕಾರಣವನ್ನು ಪ್ರಸ್ತಾಪ ಮಾಡಿರೋದು ನಿಜಕ್ಕೂ ತಪ್ಪು ಅಂತ ಅನಿಸುತ್ತೆ ನನಗೆ ಇನ್ನು ರಾಯರೆಡ್ಡಿಯವರು ಹೇಳಿದ್ರು ಕಾಂಗ್ರೆಸ್ ಪಕ್ಷವನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ತೊಂಬತ್ತ ಎಂಬತ್ತೊಂಬತ್ತರಿಂದ ತೊಂಬತ್ತ ನಾಲ್ಕರ ಅವಧಿಯೊಳಗೆ ಕಾಂಗ್ರೆಸ್ನ ಪಕ್ಷ ಮೂರು ಮುಖ್ಯಮಂತ್ರಿಗಳನ್ನು ಕಾಣ್ತು ಆದ್ದರಿಂದ ಇವತ್ತೂ ಕಾಂಗ್ರೆಸ್ ಪಕ್ಷ ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಎನ್ನುವಂತ ಹೇಳಿದ್ರು ಭರವಸೆಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಲ್ಲೂ ಒಳಗುದಿ ಒಳ ಬೇಗುದಿ ಸಿಟ್ಟು ಸೆಳವು ಅಸಮಾಧಾನ ಎಲ್ಲ ಇದೆ ತುಂಬಿ ತೊಳುಕಾಡ್ತಾ ಇದೆ ಆದ್ರಿಂದ ಅವರು ಅದೇ ಕಾರಣಕ್ಕೆ ಯಡಿಯೂರಪ್ಪ ಹೇಳ್ತಾ ಇರೋದು ನಾನು ನೋಡಿ ಲೋಕಸಭಾ ಚುನಾವಣೆ ಲಕ್ಷ್ಮಣರೆ ಇವತ್ತು ನಾನು ಇವತ್ತು ಮಧ್ಯಾಹ್ನ ನಮ್ಮ ಪಕ್ಷದ ಹಿರಿಯ ನಾಯಕರ ಜೊತೆ ನಾವು ವಿಷಯಗಳನ್ನ ಕೆಲವು ವಿಷಯ ಮೆಲ್ಕಾಕ್ತಿದ್ವಿ ಸನ್ಮಾನ ಯಡಿಯೂರಪ್ಪನವರು ಲಿಂಗಾಯತ ಜಾತಿಗೆ ಲಿಂಗಾಯತ ಧರ್ಮಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಈ ರಾಜ್ಯದಲ್ಲಿರುವಂಥ ಹಿಂದುಳಿದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಕೊಟ್ಟಂಥ ಅನುದಾನವನ್ನ ಸುಮಾರು ನೂರಾರು ಕೋಟಿ ಅನುದಾನವನ್ನು ಬಿಡುಗಡೆಯಾಗಿ ಡಿ ಸಿ ಆಫೀಸ್ ಕೊಳಿತಾ ಇದೆ ಇವತ್ತು ಇವತ್ತಿನ ಈ ಸರ್ಕಾರ ಆ ವರ್ಗಗಳ ಆ ಅಭಿವೃದ್ಧಿಗೆ ನೂರ ಎಂಟು ಕಂಡೀಷನ್ಗಳನ್ನು ಹಾಕಿ ಅದ್ರ ಬಗ್ಗೆ ಅದನ್ನ ಅನುಷ್ಠಾನ ಮಾಡ್ಲಿಕ್ಕೆ ತಯಾರಿಲ್ಲ ಅದ್ರ ಬಗ್ಗೆ ನಾಳಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಮ್ಮ ಹಿರಿಯ ನಾಯಕರು ಬೋಧನೆ ಮಾಡಿದ್ದಾರೆ ಹಾಗಾಗಿ ನೀವು ಯಡಿಯೂರಪ್ಪನವರಾಗಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರನಾಗ್ಲಿ ಯಾವುದೋ ಒಂದು ಸಮುದಾಯ ಒಂದು ಒಂದು ಜಾತಿಗೆ ಸೀಮಿತ ಮಾಡಕ್ಕೆ ಹೋಗ್ಬೇಡಿ ನಿಜವಾದ ಹಿಂದುಳಿದ ಜಾತಿ ವರ್ಗಗಳ ಅಭಿವೃದ್ಧಿಗೋಸ್ಕರ ಬಾಲ್ ಕೆಲಸ ಮಾಡಿದ್ವಿ ಅಲ್ಲ ನಾಳೆ ಅದನ್ನು ಬ್ರೀಫ್ ಮಾಡಿದ್ವಿ ಬ್ರೀಫ್ ಇಟ್ ಟುಮಾರೋ ಯಾವ ಜಾತಿ ಏನ್ ಮಾಡಿದಿರಪ್ಪ ಇಲ್ಲ ನಾಳೆ ನಿಮ್ಗೆ ಬ್ರೀಫ್ ಮಾಡಿದ್ವಿ ಟೋಟಲ್ ಮಲ್ಕಾಪುರ ಒಂದು ಮಲ್ಕಾಪುರ ಹೇಳಿಕೆ ನೋಡ್ತಾ ಇದ್ರೆ ಬಹುತೇಕ ಯಡಿಯೂರಪ್ಪ ಮಲ್ಕಾಪುರ ಎಲ್ಲ ಒಂದು ಕೇ ಸ್ಪಷ್ಟ ಆಗಿದೆ ಎಂಡರ್ಸ್ ಮಾಡ್ತಾ ಇದ್ದಾರೆ ಅವರು ನೀವ್ರು ಎಂಡ್ ಮಾಡುವಂಥದ್ದು ಅವ್ರು ಇವ್ರು ಎಂಡರ್ಸ್ ಮಾಡ್ತಾರೆ ಓಡ್ತಾ ಇದ್ರೆ ಹತ್ರ ಬಂದಿರು ಒಂದಾಗುವಂಥದ್ದು ಅದ್ರ ಲಕ್ಷಣೆಗೆ ಸ್ಪಷ್ಟ ಕಾಣ್ತಾರೆ ಅದಕ್ಕಿಂತ ಒಂದು ಪ್ರಶ್ನೆ